ಇನ್ನು ಮುಂದಿನ ಸುದ್ದಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಗೆ ಸಂಬಂಧಪಟ್ಟಿದ್ದು ಹುಣಸೂರು ತಾಲೂಕಿನ ಬೈರ್ತಮನಹಳ್ಳಿಯಲ್ಲಿ ವ್ಯಾಘ್ರನ ಹಾವಳಿ ಹೆಚ್ಚಾಗಿದೆ ಮೀಸಲು ಅರಣ್ಯದ ಅಂಚಿನಲ್ಲಿರುವ ಗ್ರಾಮಕ್ಕೆ ಆಗಾಗ ಹುಲಿ ಎಂಟ್ರಿ ಕೊಡುತ್ತಿದ್ದು ಬಿಆರ್ ಕಾವಲು ಗ್ರಾಮದ ರವಿ ಅನ್ನೋರಿಗೆ ಸೇರಿದ ಎರಡು ಹಸುಗಳ ಮೇಲೆ ಹುಲಿ ಏಕಾಏಕಿ ದಾಳಿ ಮಾಡಿದೆ ಈ ಹಿಂದೆಯೂ ಇದೇ ಕುಟುಂಬದ ಹಸುವನ್ನು ರಾತ್ರೋರಾತ್ರಿ ದಾಳಿ ಮಾಡಿ ಹಸುವನ್ನು ಕೊಂದು ಹಾಕಲಾಗಿತ್ತು ಹುಲಿ ಕೊಂದಾಕಿತ್ತು ಅಂತ ಹೇಳಲಾಗ್ತಿತ್ತು ಇದೀಗ ಮತ್ತೊಂದು ಹಸುವನ್ನು ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಹೀಗಾಗಿ ಏಕಾಏಕಿ ಪ್ರತ್ಯಕ್ಷವಾಗಿರುವ ಹುಲಿ ಬಗ್ಗೆ ಗ್ರಾಮಸ್ಥರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಹಸುವಿನ ಮೇಲೆ ದಾಳಿ ನಡೆಸಿದಾಗ ಎಚ್ಚೆತ್ತುಕೊಳ್ಳದ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮುಂದಿನ ಸುದ್ದಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಗೆ ಸಂಬಂಧಪಟ್ಟಿದ್ದು ಹುಣಸೂರು ತಾಲೂಕಿನ ಬೈರ್ತಮನಹಳ್ಳಿಯಲ್ಲಿ ವ್ಯಾಗ್ರನ ಹಾವಳಿ ಹೆಚ್ಚಾಗಿದೆ ಮೀಸಲು ಅರಣ್ಯದ ಅಂಚಿನಲ್ಲಿರುವ ಗ್ರಾಮಕ್ಕೆ ಆಗಾಗ ಹುಲಿ ಎಂಟ್ರಿ ಕೊಡುತ್ತಿದ್ದು ಬಿಆರ್ ಕಾವಲು ಗ್ರಾಮದ ರವಿ ಅನ್ನೋರಿಗೆ ಸೇರಿದ ಎರಡು ಹಸುಗಳ ಮೇಲೆ ಹುಲಿ ಏಕಾಏಕಿ ದಾಳಿ ಮಾಡಿದೆ ಈ ಹಿಂದೆಯೂ ಇದೇ ಕುಟುಂಬದ ಹಸುವನ್ನು ರಾತ್ರೋರಾತ್ರಿ ದಾಳಿ ಮಾಡಿ ಹಸುವನ್ನು ಕೊಂದು ಹಾಕಲಾಗಿತ್ತು ಹುಲಿ ಕುಂದಾಕಿತ್ತು ಅಂತ ಹೇಳಲಾಗ್ತಿತ್ತು ಇದೀಗ ಮತ್ತೊಂದು ಹಸುವನ್ನು ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಹೀಗಾಗಿ ಏಕಾಏಕಿ ಪ್ರತ್ಯಕ್ಷವಾಗಿರುವ ಹುಲಿ ಬಗ್ಗೆ ಗ್ರಾಮಸ್ಥರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಹಸುವಿನ ಮೇಲೆ ದಾಳಿ ನಡೆಸಿದಾಗ ಎಚ್ಚೆತ್ತುಕೊಳ್ಳದ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ